ನಗರದಲ್ಲಿ ಪೊಲೀಸ್ ವಸತಿ ಗೃಹ ಸಮುಚ್ಚಯದ ಶಿಲಾನ್ಯಾಸ ನೆರವೇರಿಸಿದ ಶಾಸಕಿ ರೂಪಕಲಾ ಶಶಿಧರ್. ಕೆಜಿಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಅಂದಾಜು 5,47,00,000 ವೆಚ್ಚ, ಉರಿಗಾಮ್ ಹಾಗೂ ಆಂಡರ್ಸನ್ ಪೇಟೆಯಲ್ಲಿ 24 ವಸತಿ ಗೃಹ ಸಮುಚ್ಚಯ ನಿರ್ಮಾಣಕ್ಕಾಗಿ ಶಿಲಾನ್ಯಾಸವನ್ನು ಶನಿವಾರ ಮಧ್ಯಾಹ್ನ 3 ಸಮಯದಲ್ಲಿ ಶಾಸಕಿ ರೂಪಕಲಾ ಶಶಿಧರ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕಿ ರೂಪಕಲಾ ಶಶಿಧರ್, ಸಾರ್ವಜನಿಕರ ಪ್ರಾಣ ರಕ್ಷಣೆ ಮಾಡಲು ದಿನದ 24 ಗಂಟೆಗಳ ಕಾಲ ಶ್ರಮಿಸುವ ಪೊಲೀಸರಿಗೆ ವಸತಿ ಸಮುಚ್ಚಯ ಅಗತ್ಯವಿತ್ತು. ಈ ವಸತಿಗಳ ನಿರ್ಮಾಣದಿಂದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವ ಆಗಲಿದೆ ಎಂದು ಹೇಳಿದರು. ಕೆಜಿಎಫ್ ವಿಧಾನಸಭೆ ಕ್ಷೇತ್ರಕ್ಕೆ ಸಿಎಸ್ಆರ್ಪಿ ತರಬೇತಿ ಶಿಬಿರ ಸಹ ಬರಲಿದ್ದು, ಇದರಿಂದ ಕೆಜಿಎಫ್ ಕ್ಷೇತ್ರ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಹೊಂದಲಿದೆ. ಇದರೊಂದಿಗೆ ಕೈಗಾರಿಕೆಗಳು ಬರುತ್ತಿದ್ದು, ನಮ್ಮ ಕ್ಷೇತ್ರದಲ್ಲಿ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆಯು ಹಾದು ಹೋಗಲಿರುವುದರಿಂದ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಜಾಗ ನೋಡ್ಕೊಂಡು ಬಂದಿದ್ದೀವಿ, ಜಾಗ ಗುರುತಿಸಿದೀವಿ ಅಂತ ಹಿಂದೆ ಇವ್ರಿಗೆ ಆಸೆ ಇಲ್ಲ ಅಂತಲ್ಲ, ತುಂಬ ಆಸೆ ಇದೆ. ಯಾವತ್ತು 100 ಎಕರೆ ನಮಗೆ ಬರುತ್ತೋ, ಯಾವತ್ತು ನಾವಿರುವಂತ ಸಂದರ್ಭದಲ್ಲಿ 100 ಎಕರ್ಸ್ ಮಂಜೂರು ಆಗಿದೆ ಅನ್ನೋಂಥದ್ದು ಆಗ್ಬಿಡ್ಲಿ, ಅದು ಪಾಣಿಯಲ್ಲಿ ಬರಲಿ ಅನ್ನೋವಂತ ಒಂದು ಇದರಲ್ಲಿ ಓಡಾಡ್ತಾ ಇದ್ದಿದ್ದಂತೂ ನಿಜಾನೇ. ಖಂಡಿತ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಆಸೆ ನಮ್ಮ ಸ್ವಂತಕ್ಕಾದಾಗ ಅದು ತಪ್ಪಾಗತ್ತೆ. ಅದು ಆಸೆ ಸೊಸೈಟಿಗಾದಾಗ ನೆಕ್ಸ್ಟ್ ಮುಂದೆ ಭವಿಷ್ಯದಲ್ಲಿ ಬೇರೆ ಏನೋ ಒಂದು ವಿಚಾರಕ್ಕೋಸ್ಕರ ಆಸೆ ಆದಾಗ ಅದು ತಪ್ಪಾಗಲ್ಲ. ಇದು ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಏನು ಬರ್ತಾ ಇದೆ, ಅದು ಒಂದು ಮುಂದೆ ಕೆಜಿಎಫ್ಗೆ ಮತ್ತೆ ಭವಿಷ್ಯದಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಅಂತ ಬಂದಾಗ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಬರುತ್ತೆ, ನಮ್ದು ಗಡಿ ಭಾಗ ಇದೆ. ಅದರಿಂದ ಇದು ಬಂದು ಸೇಫ್ಟಿ ಮೆಷರ್ಸ್ಗೋಸ್ಕರನೇ ನಂದು ಇರಲ್ಲಿ, ಏನು ಸ್ವಾರ್ಥ ಇಲ್ಲ, ಆಸೆ ಅಂತಲೂ ಅಲ್ಲ. ಮುಂದೆ ಸೇಫ್ಟಿ ಮೆಷರ್ಸ್ ಅಂತ ತಗೊಂಡಾಗ 1,000 ಎಕರ್ಸ್ ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇದು ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರ ಇರೋದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿನೇ ಇದೆ ಅಂತಂದಾಗ ಯಾರಿಗೇ ಆಗಲಿ ಭಯ ಆಗುತ್ತೆ. ಎಸ್ ಪಿ ಆಫೀಸ್ ಎಲ್ಲೂ ಶಿಫ್ಟ್ ಆಗಲ್ಲ, ಡಿಆರ್ ಪೊಲೀಸ್ ಎಲ್ಲೂ ಶಿಫ್ಟ್ ಆಗಲ್ಲ. ಇವತ್ತು ಖಾತ್ರಿ, ಇವತ್ತು ಇಡೀ ಕೆಜಿಎಫ್ ಜನಕ್ಕೆ ನಾವು ಧೈರ್ಯದಿಂದ ನಮ್ಮ ಸರ್ಕಾರ ಬಂದಾಗ ಇಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಬರ್ತಾ ಇದೆ, ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಸ್ಟಾಫ್ಗೆ ಇಲ್ಲಿ ಒಂದು ಕ್ವಾರ್ಟರ್ಸ್ ಬರೋವಾಗ ಎಲ್ಲಿಂದ ಶಿಫ್ಟ್ ಮಾಡೋಕ್ಕಾಗತ್ತೆ? ಅದೆಲ್ಲ ಒಂದು ತಪ್ಪು ಮಾಹಿತಿ, ರಾಂಗ್ ರೂಮರ್ಸ್ ಆಗಿರ್ಬೋದು, ಅಥವಾ ಪ್ರಯತ್ನ ಮಾಡಿದ್ರು ಕೂಡ ಆ ಸರ್ಕಾರದಲ್ಲಿ ಫೇಲ್. ನಾವು ನಮ್ಮ ಪ್ರಯತ್ನದಲ್ಲಿ ಉಳಿಸ್ಕೊಳ್ಳೋಂಥದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಮಾಧ್ಯಮ ಏನು ಅನ್ನಕ್ಕೆ ಹೋಗ್ಬಾರ್ದು, ಮತ್ತೆ ಇವತ್ತು ನ್ಯೂಸ್ ಎಲ್ಲ ತಗೊಂಡೋಗಿ ನಾಳೆ ಇನ್ನೇನು ಅವ್ರಿಗೆ ಬರ್ತಾರೆ. ಪ್ರಯತ್ನ ಏನೇ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ಆ ದಿನಗಳಲ್ಲಿ, ಅವತ್ತು ಈ ದಿನಗಳಲ್ಲಿ ನಮ್ಮ ಸರ್ಕಾರದ ಹಂತದಲ್ಲಿ ಪೊಲೀಸ್ ಎಸ್ ಪಿ ಆಫೀಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಕೆಜಿಎಫ್ಗೆ ಅಂತ ಅರ್ಥ ಮಾಡಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಡಿ ಆರ್ ಪೊಲೀಸು ಇರುತ್ತೆ, ಹಿಂದೆ ಕೋಲಾರ್ಗೆ ಮರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಕೋಲಾರ ಒಂದೇ ಆಫೀಸ್ ಇರುತ್ತೆ, ಇಲ್ಲಿ ಬರೀ ಡಿ ವೈ ಎಸ್ ಪಿ ಇರುತ್ತೆ ಅನ್ನುವಂಥ ರೂಮರ್ಸ್ ಎಲ್ಲಾನು ಇವತ್ತು ಸತ್ಯಕ್ಕೆ ದೂರವಾಗಿದೆ. ಕೆಜಿಎಫ್ಗೆ ವಿಶೇಷವಾಗಿರುವಂಥ ಅದು ಏನು ಸ್ಪೆಷಲ್ ಸ್ಟೇಟಸ್ ಅಂತ ಸಿಕ್ಕಿತ್ತು, ಆ ಥರ ಇವತ್ತು ಇನ್ನು ಮುಂದಕ್ಕೆ ಎಸ್ ಪಿ ಆಫೀಸು ಕೆಜಿಎಫ್ ಅದು ಒಂದೇ ಅಲ್ಲ, ಬಂಗಾರಪೇಟೆ ಕೆಜಿಎಫ್ ಎರಡೂ ಕ್ಷೇತ್ರಕ್ಕೆ ಅಂದರೆ ಎರಡೂ ತಾಲೂಕಿಗೆ ಒಂದು ಎಸ್ ಪಿ ಆಫೀಸು ಒಂದು ಡಿ ಆರ್ ಪೊಲೀಸು ಕೆಲಸ ಮಾಡುತ್ತೆ. ಅದು ವಿಶೇಷವಾಗಿರೋ ಘಟಕ ಅಥವಾ ಸ್ಪೆಷಲ್ ಸ್ಟೇಟಸ್ ಅಂತ 50 ಇಯರ್ಸ್ ಹಿಂದೆ ಇಂಡಿಪೆಂಡೆನ್ಸ್ ಆದಮೇಲೆ ಕೆಜಿಎಫ್ ಸಿಕ್ಕಿರುವಂಥ ಸ್ಪೆಷಲ್ ಸ್ಟೇಟಸ್ನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನಮ್ಮ ಸರ್ಕಾರದಲ್ಲೂ ಕೆಲವೊಂದು ಪ್ರಯತ್ನ ಮಾಡಿದ್ದೀವಿ, ಅದು ಎಲ್ಲನೂ ಕೂಡ ಯಶಸ್ವಿಯಾಗಿದ್ದೀನಿ ಅಂತ ಈ ದಿನ ಹೇಳ್ತೀನಿ. ಈ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಕ್ಕೆ, ಭೂಮಿ ಪೂಜೆಗೆ ನಾವು ಜಿಲ್ಲಾ ಮಂತ್ರಿನ ಕರಿಬೇಕಾಗಿತ್ತು, ಎಲ್ಲಾನು ಕರಿಬೇಕಾಯ್ತಂದ್ರೆ ಸದನ ಸೆಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ಎಲ್ಲಾನೂ ಕರೆದು ಈ ಭೂಮಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇವರು 1 ವರ್ಷಗಳಲ್ಲಿ ಈ ಬಿಲ್ಡಿಂಗ್ ನ ಕಟ್ಟಿದ್ದೇ ಆದಾಗ ಹೋಮ್ ಮಿನಿಸ್ಟರ್ನ ನಾವು ಕರಿತೀವಿ, ಪರಮೇಶ್ವರ್ ಸರ್ನ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸುವಂತ ಒಂದು ಕನಸು ನಾನು ಇಟ್ಕೊಂಡಿದ್ದೀನಿ. ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ನನ್ನ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಯಾವುದೇ ಒಂದು ಕಾರ್ಯಕ್ರಮ 5 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಇದೊಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ದಿನ ಬೆಳಗ್ಗೆ ಬಿಸಿಲಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ ಒಂದು ಗೌರವವನ್ನ ಕಾಪಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿನ ನಿಭಾಯಿಸುವಂತ, ಕುಟುಂಬಗಳನ್ನ ರಕ್ಷಣೆ ಮಾಡುವಂತ ಒಂದು ಗೃಹ ಮಂಡಳಿ ಅಂದ್ರೆ ನಿಮ್ಮದೇ ಆದಂತ ಒಂದು ಪೊಲೀಸ್ ವಸತಿ ನಿಲಯ ಇದೆ ಅಲ್ವಾ, ಅವರ ಮುಖಾಂತರ ಬಿಲ್ಡಿಂಗ್ಸ್ ನ ಕಟ್ತಾ ಇರುವಂತದ್ದು, ಆ ಕುಟುಂಬಗಳಿಗೆ ರಕ್ಷಣೆ ಕೊಡುವಂತದ್ದು ಅಥವಾ ಆ ಕುಟುಂಬಗಳಿಗೆ ವಸತಿಯ ಮೂಲಭೂತ ಸೌಕರ್ಯಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ
ನಗರಸಭೆ ಸದಸ್ಯರು ಬಂದಿದ್ದಾರೆ. ಈ ಭಾಗದಲ್ಲಿ ಪೊಲೀಸ್ ಕಾರ್ಯಕ್ರಮ ಅಂದ್ರೆ ಯಾರು ಬರಲ್ಲ, ಆದ್ರೆ ಕೆಜಿಎಫ್ ಜನ ಮಾತ್ರ ಯಾರು ಕರೀಲಿ ಕರೀದೆ ಹೋಗ್ಲಿ ಪ್ರೀತಿಯಿಂದ ಬರ್ತಾರೆ. ಬಂದಿರೋ ಎಲ್ಲಾ ಗಣ್ಯರಿಗೂ ಇಲಾಖೆಯವರಿಗೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಬಂದಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು. ಹೆಚ್ಚಿನ ಸುದ್ದಿಗಳಿಗಾಗಿ ಮೂಡುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.